ಬಾಗಲಕೋಟೆ ಕರ್ನಾಟಕ ಜಿಲ್ಲೆಯಲ್ಲಿ ಬಾಗಲಕೋಟೆ ನಿಲ್ಬಿಟ್ಟು ಅಲ್ಲಿಂದ ಒಂದು ಫ್ಯಾಮಿಲಿ ಬಂದಿತ್ತು. ಫ್ಯಾಮಿಲಿ ಬಂದು ಶ್ರಾವಣ ತಿಂಗಳದ ಲಾಸ್ಟ್ ದಿನ ಗುರುಗಳಿಗೆ ಪಾದ ಪೂಜೆ ಮಾಡಬೇಕು, ಅದಕ್ಕೆ ಅವಕಾಶ ಕೊಡಬೇಕು. ಇಮ್ಮಿಡಿಯಲ್ಲಿ ಅಲೋವ್ ಮಾಡಿದ್ದೆ. ನನಗೆ ಇದಕ್ಕೆ ಮುಂಚೆ ಪಾದ ಪೂಜೆ ಕಾಲಿಗೆ ನಮಸ್ಕಾರ ಮಾಡ್ತಿರಲಿಲ್ಲ, ನನಗೆ ಇಷ್ಟ ಇಲ್ಲ. ಏನಪ್ಪ ಸ್ವಾಮೀಜಿಗಳು ದೊಡ್ಡವರು ಕಾಲಿಗೆ ನಮಸ್ಕಾರ ಮಾಡಿಸ್ಬಿಟ್ಟು ಅವರು ದೊಡ್ಡ ಎಂಪರರ್ ಆಗಿ ಕೂತ್ಕೊಂಡ್ಬಿಟ್ಟು ರಾಜ್ಯದ ದುಃಖ ಕಮ್ಮಿ ಆಗಿಲ್ಲ ಅಲ್ವಾ, ದಾರಿದ್ರ್ಯ ಕಮ್ಮಿ ಆಗಿಲ್ಲ ಅಲ್ವಾ, ಇವರು ಮಿಸ್ಯೂಸ್ ಮಾಡ್ತಾರೆ. ಬಟ್ ಟು ಅ ಸರ್ಟನ್ ಎಕ್ಸ್ಟೆಂಟ್ ಮಿಸ್ಯೂಸ್ ಇದ್ದಿದ್ದು. ಬಟ್ ಪಾದ ಪೂಜೆ ಅವರು ಮಾಡುವಾಗ ಗುರುಗಳು ಸ್ವಾಮೀಜಿಗಳು ಟೀಚರ್ಸ್ ಎಲ್ಲ ಅವರು ಪಾದ ಪೂಜೆ ಮಾಡುವಾಗ ಇಮ್ಮಿಡಿಯಟ್ ಅವ್ರಿಗೆ ಕನೆಕ್ಟಿಂಗ್ ಲಿಂಕ್ ಕೊಡಬೇಕು, ದಟ್ ನಾನು ಅವ್ರು ನೋಡ್ಕೊಳ್ತೀನಿ, ಅವ್ರು ಕಾಪಾಡಿಸ್ತೀನಿ. ಅವ್ರು ಪಾದ ಪೂಜೆ ಮಾಡಿ ಕ್ಲೀನ್ ಮಾಡಿ ಕಾಲು ಪೂರ್ತಿ ಕ್ಲೀನ್ ಮಾಡುವ ನನಗೆ ಗೊತ್ತಾಯಿತು. ಓ ಶುದ್ಧ ಮಾಡ್ತಾರೆ, ಸಂಸ್ಕೃತಿ ಶುದ್ಧ ಮಾಡ್ತಾರೆ, ಫೌಂಡೇಶನ್ ಶುದ್ಧ ಮಾಡ್ತಾರೆ, ನಮ್ಮದು ಕುಟುಂಬದ ನಮ್ಮದು ವಂಶವೃಕ್ಷದ ಫೌಂಡೇಶನ್ ಅವರು ಚೆನ್ನಾಗಿ ತೊಳ್ತಾರೆ, ತೊಳೆದುಬಿಟ್ಟು ಪೂಜೆ ಮಾಡ್ತಾರೆ. ಅವ ಪೂಜೆ ಮಾಡುವಾಗ ಆ ಬೆಳಕು ಬೆಳಕಿನಲ್ಲಿ ಕತ್ತಲಿಂದ ಬೆಳಕಿನಲ್ಲಿ ಆ ಬೆಳಕಿನಲ್ಲಿ ಆ ಸುತ್ತಮುತ್ತ ಇರ್ತಾರೆ, ಜ್ವರಗಳೆಲ್ಲ ಹೋಗುತ್ತೆ. ಇದು ಅವರು ಅವರು ಅವ್ರದ್ದು ಮಕ್ಕಳು ಅವ್ರದ್ದು ನೆಂಟ್ರುಗಳಿಗೂ ಜ್ಞಾನ ಕೊಡೋಕ್ಕೆ ನೆನಪು ಕೊಡೋಕ್ಕೆ ದಟ್ ಅದು ಇದು ಮಾಡಬೇಕು ಕಂಪಲ್ಸರಿ. ಆಗ ಗುರುಗಳಿಗೆ ವಂಶವೃಕ್ಷದ ಸ್ವಾಮೀಜಿಗಳಿಗೆ ಮಾಡುವಾಗ ಸ್ವಾಮೀಜಿಗಳು ಅದು ತಗೊಂಡ್ಬಿಟ್ಟು ನಾನೇ ದೊಡ್ಡ ನೆನಪಿಟ್ಟು ಕೂತ್ಕೋಬಾರ್ದು. ಇಮ್ಮಿಡಿಯಟ್ಲಿ ಅವರು ಆ ಶಿಷ್ಯರು ಆ ಕನೆಕ್ಟಿಂಗ್ ಲಿಂಕ್ ಬರಬೇಕು, ಆ ಪ್ರೀತಿ ಭಕ್ತಿ. ಅವರು ಅದು ನೀರು ಹಾಕಿ ಕಾಯಿ ತೊಳೆದುಬಿಟ್ಟು ಅದೇ ನೀರು ಅವರು ಕುಡಿದ್ರು. ಅವ್ರು ಕುಡಿದ್ರೆ ಮೀನ್ಸ್ ನಮ್ದು ಜ್ಞಾನ ಅವರು ಕುಡಿದ್ರು. ಅವ್ರ ಜ್ಞಾನ ಕುಡಿಯುವಾಗ ನಾವು ಆ ಬೇರು ಎಷ್ಟು ಕಲರ ಫೌಂಡೇಶನಲ್ಲಿ ಎಷ್ಟು ಕಲರ ಬೇರು ಓಡಿಸೋಕ್ಕಾಗುತ್ತೆ, ಅಷ್ಟು ಕಲರ ಶಕ್ತಿನಲ್ಲಿ ಬೇರೆ ಕಲರ್ ಹೋದರೆ ಮರ ಅಷ್ಟು ಉದ್ದಕ್ಕೆ ಮೇಲೆ ಹೋಗುತ್ತೆ, ಅವ್ರಿಗೂ ಆರಾಮ್ಸೆ ನಡ್ಕೊಂಡು ಮುಂದೆ ಹೋಗೋಕ್ಕಾಗುತ್ತೆ. ಅದು ಮೇ ಬಿ ಅದು ಕಾರಣ ಈ ಸಂಸ್ಕೃತಿ ನಾವು ಹಿಂದೂ ಸಂಪ್ರದಾಯ ಪ್ರಕಾರ ಈ ಸಂಸ್ಕೃತಿಗಳು ಈ ಪೂಜೆಗಳು ಮಾಡಿದ್ದು. ನನಗೆ ಮುಂಚೆ ಕೋಪ ಇದ್ದಿದ್ದು, ಬಟ್ ಜ್ಞಾನ ಕಾನ್ಷಿಯಸ್ನೆಸ್ ಇದ್ದರೆ ಈ ಸಂಪ್ರದಾಯ ಚೆನ್ನಾಗಿದೆ ಥರ ಕಾಣಿಸುತ್ತೆ.